ಶ್ರೇಷ್ಠ ವೈದ್ಯಕೀಯ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಅಜಯ್ ರವರನ್ನ ಪುತ್ತಿಲ ಪರಿವಾರದ ವತಿಯಿಂದ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೌರವಿಸಲಾಯಿತು. ಶ್ರೇಷ್ಠ ವೈದ್ಯಕೀಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಜಯ್ ರವರಿಗೆ ಪುತ್ತಿಲ ಪರಿವಾರದಿಂದ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೌರವ ಸನ್ಮಾನ ನಡೆಯಿತು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಪ್ರಮುಖ ಮೂಳೆ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಜಯ್ ಅವರನ್ನು ಪುತ್ತಿಲ ಪರಿವಾರದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಡಾಕ್ಟರ್ ಅಜಯ್ ಅವರನ್ನ ಸನ್ಮಾನಿಸಿದರು. ಈ ಸಂದರ್ಭ ಪುತ್ತಿಲ ಪರಿವಾರದ ನಗರ ಅಧ್ಯಕ್ಷ ಅನಿಲ್ ತೆಂಕಿಲ, ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಶೆಟ್ಟಿ, ಭೀಮಭಟ್, ಪ್ರವೀಣ್, ಪ್ರಜ್ವಲ್, ಕಿಶೋರ್, ಹರೀಶ್ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅಲ್ಲ, ಅವರಿಗೆ ಇಲ್ಲಿ ಸರ್ಟಿಫಿಕೇಟ್ ಒಂದಿದ್ರೆ ಏನೋ 10 ಲಕ್ಷ ರೂಪಾಯಿ ಇದರಿಂದ ಅದು ಡಿಸೇಬಲ್ಡ್ ಅಂತ ಹೇಳಿ ಕೊಡ್ಬೇಕು ಅಂದ್ರೆ ಅದಾಗೆ ಕರ್ನಾಟಕ ರಾಜ್ಯ ಸರ್ಕಾರ ವೈದ್ಯಕೀಯ ದಿವಸದಂದು ಈ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂತಹ ವೈದ್ಯರನ್ನ ಗುರುತಿಸಬೇಕು ಅನ್ನುವಂತಹ ಯೋಜನೆ ಅಡಿಯಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮೀಕ್ಷೆಯನ್ನು ಮಾಡಿ ನಮ್ಮೂರಿನ ಹೆಮ್ಮೆಯ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಅಜಯ್ ಅವರನ್ನ ವೈದ್ಯಕೀಯ ಪ್ರಶಸ್ತಿಯನ್ನು ನೀಡಿ ಮೊನ್ನೆ ವೈದ್ಯಕೀಯ ದಿವಸದಂದು ಅವರಿಗೆ ಗೌರವವನ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅದು ಪುತ್ತೂರಿನ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಇವತ್ತು ವೈದ್ಯರು ಆರ್ಥಿಕ ವ್ಯವಸ್ಥೆಯ ಜೊತೆಗೇನೆ ಸಾಗತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯಾಧಿಕಾರಿ ಹೇಗಿರಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂತಹ ಯೋಜನೆ ಅಡಿಯಲ್ಲಿ ದಿವಸದ 24 ಗಂಟೆ ಕೂಡ ಸೇವೆ ಸಲ್ಲಿಸಿ ಇವತ್ತು ಪುತ್ತೂರಿನ ಜನಮಾನಸದಲ್ಲಿ ಒಬ್ಬ ಶ್ರೇಷ್ಠ ವೈದ್ಯರಾಗಿ ಇವತ್ತು ಕಾಣಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಶಕ್ತಿಯನ್ನು ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ. ವೈದ್ಯೋ ನಾರಾಯಣ ಹರಿ ಅನ್ನುವಂತ ದೇವರ ನಂತರ ನಾವು ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಗೌರವ ಕೊಡುವಂತದ್ದು ಡಾಕ್ಟರ್ಗಳಿಗೆ. ಈ ಹಿನ್ನೆಲೆಯಲ್ಲಿ ಅವರವರ ಗೌರವವನ್ನು ಇನ್ನಷ್ಟು ಹೆಚ್ಚಿಸತಕ್ಕಂತಹ ಕೆಲಸ ಕಾರ್ಯವನ್ನು ಸಮಾಜದಲ್ಲಿ ಮಾಡಿದ್ದಾರೆ. ಅವರಿಗೆ ಭಗವಂತನ ಅನುಗ್ರಹ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿ ಇನ್ನಷ್ಟು ಸೇವೆಯನ್ನ ಮಾಡತಕ್ಕಂತಹ ಮತ್ತು ಇನ್ನಷ್ಟು ಅವರ ವೈದ್ಯಕೀಯ ಸೇವೆಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗತಕ್ಕಂತಹ ಆ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆ ಇವರಿಗೆ ಶುಭವನ್ನ